ಉತ್ತರ ಕರ್ನಾಟಕ ಜಲಪ್ರಳಯದಲ್ಲಿ ಮುಳುಗಿ ಹೋಗಿದೆ. ಸರ್ಕಾರ ಸಂಪೂರ್ಣ ವಿಫಲ. ಉತ್ತರ ಕರ್ನಾಟಕದ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಕಾಳಜಿ ಇಲ್ಲ. ಇಲ್ಲಿ ಸಿನಿಮಾ ನಗರ ಕಟ್ತೀವಿ ಅಂತೇಳಿ ವಿಧಾನಸೌಧದಲ್ಲಿ ಕೂತಿದ್ದಾರೆ. ಬೆಳಗಾವಿಯಲ್ಲಿ ಗಂಜಿ ಸಿಕ್ಕಲಿಲ್ಲ ಅಂತೇಳಿ ಜನ ನೋವಿನಲ್ಲಿದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ತೀವ್ರವಾದ ಕಾಳಜಿಯನ್ನ ಸರ್ಕಾರ ವಹಿಸಬೇಕು. ಇಲ್ಲ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಉದ್ದಗಲಕ್ಕೂ ನಿರಂತರವಾದಂತ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದಲ್ಲದೆ ಮೋಟಾರ್ ಕಾಯ್ದೆ ಇದು ಬಹಳ ಕೆಟ್ಟ ಕಾಯ್ದೆ. ಇಂಥ ಕಾಯ್ದೆ ನಾವೆಲ್ಲೂ ನೋಡಿರಲಿಲ್ಲ. ನೀವೇನೇ ಚಳವಳಿ ಮಾಡಬೇಕಾಗ್ಲಿ, ಏನೇ ಪ್ರತಿಭಟನೆ ಮಾಡಬೇಕಾಗ್ಲಿ, 7 ದಿನ ಮುಂಚಿತವಾಗಿ ಅನುಮತಿ ಪಡಿಬೇಕು. 7 ದಿನದೊಳಗೆ ಏನೇ ಆದರೂ ಅನುಮತಿ 7 ದಿವಸ ಮಾತ್ರ. ಕಬನ್ ಪಾರ್ಕ್ಗೆ ಬೆಂಕಿ ಬಿದ್ದುಬಿಡ್ತದೆ ತಕ್ಷಣ. ಯಾರು ಬೆಂಕಿ ಹಾಕ್ದವರು ಅಂತ ಹಿಡ್ಕೊಳ್ತೀವಿ, ಅವನ ಮೇಲೆ ಕೇಸ್ ಹಾಕಬೇಕಾದ್ರೆ 7 ದಿನ ಮುಂಚಿತವಾಗಿ ಅರ್ಜಿ ಹಾಕಬೇಕು. ಅಷ್ಟೊಂದು ಕಬನ್ ಪಾರ್ಕ್ ಎಲ್ಲ ಬೆಂದೋಗಿರುತ್ತೆ. ಯಾವ ಸೀಮೆ ಪೊಲೀಸ್ ಕಾಯ್ದೆ? ನಾವೇನು ಪೊಲೀಸ್ ವಿರುದ್ಧ ಅಲ್ಲ, ನಾನು ಮೊದಲಿಂದಲೂ ಪೊಲೀಸ್ ಪರ. ಮತ್ತು ಈಗ ಬಂದಿರತಕ್ಕಂಥ ಕಮಿಷನರು ನನಗೆ ಬಹಳ ಬೇಕಾದವ್ರೆ. ಪಾಪ ಇದು ಬೆಳಗಾವಿಲಿದ್ರು, ಎಲ್ಲ ಕಡೆ ಇದ್ರು. ಯಾಕೆ ಅವರು 2009 ಕಾಯ್ದೆಯನ್ನ ತಗೊಂಡು ಈಗ ಜಾರಿ ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಈ ಮೂಲಕ ಪೊಲೀಸ್ ಕಮಿಷನರ್ ಭಾಸ್ಕರ್ ಅವರಿಗೆ ಒತ್ತಾಯ ಮಾಡ್ತೀನಿ, ಯಾವುದೇ ಕಾರಣಕ್ಕೆ ಇದರ ಬಗ್ಗೆ ತೀವ್ರವಾದಂತ ಕ್ರಮಕ್ಕೆ ತಾವು ಹೋಗಬಾರದು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ದಂಡ ವ್ಯವಸ್ಥೆ ಮಾಡಿದ್ದೀರಿ. ಮೋಟಾರ್ ಕಾಯ್ದೆ ಎಷ್ಟು ಕೆಟ್ಟೋಗಿದೆ ಅಂದರೆ, ನೀವು ಹಳೆ ಕಾಯ್ದೆಯಲ್ಲೇ ದಂಡ ವಸೂಲು ಮಾಡಿ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪೋದಿಲ್ಲ. ನಾನು ಈಗಾಗಲೇ ಟ್ರಾಫಿಕ್ ಪೊಲೀಸ್ ಉಡುಪಾಕಿ ತೀವ್ರವಾದ ಪ್ರತಿಭಟನೆ ಮಾಡಿದ್ದೇವೆ. ನಿನ್ನೆ ಒಬ್ಬರು ಇಲ್ಲಿ ಬಂದಿದ್ದಾರೆ, ನಮ್ಮ ಸ್ನೇಹಿತರು, ಕುಡಿದಿದ್ದೀರಿ ಅಂತ ಹೇಳ್ಬಿಟ್ಟು 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 1,000 ಅಲ್ಲ, 5,000 ಅಲ್ಲ, 10,000 ಅಲ್ಲ, 15,000 ಅಲ್ಲ, 20,000 ರೂಪಾಯಿ. ಯಾರ ಅಪ್ಪನ ಮನೆ ದುಡ್ಡು 20,000? 20,000 ಎಲ್ಲಿ ಕಟ್ಟಬೇಕು? ನಿಜ ಕುಡಿದಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಭಾರ ನಿರೋಧ ಜಾರಿ ತಗೊಳ್ ಮನೆ, ಬಾರ್ಗಳು ಮುಚ್ಚಿ, ಲೈವ್ ಬ್ಯಾಂಡ್ಗಳು ಮುಚ್ಚಿ, ಡ್ಯಾನ್ಸ್ಗಳು ಮುಚ್ಚಿ, ಸ್ಟಾರ್ ಹೋಟ್ಗಳು ಮುಚ್ಚಿ. ಅದನ್ನು ಬಿಟ್ಟು ನೀವು ಜನರ ಮೇಲೆ ತೊಂದರೆ ಆಗ್ತಾ ಇದ್ರೆ ದಂಗೆ ಹೇಳ್ತಾರೆ ಸರ್ಕಾರ ಕೂಡಲೇ ಇನ್ ತೆಗೆದುಕೊಳ್ಳಿ, ಇಲ್ಲ ಕರ್ನಾಟಕ ಬಂದ್ ಮಾಡಲೇಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಇದಲ್ಲ